ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಮತ್ತು ಈರುಳ್ಳಿಯಿಂದ ರುಚಿಯಾದ ರೆಸಿಪಿನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ 5-10 ನಿಮಿಷದಲ್ಲಿ ಆಗುವಂತಹ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಿದ್ರೂ ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು 1 ಕಪ್ ಆಗುವಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಚಿಟಿಕೆಯಷ್ಟು ಇಲ್ಲಿ ನಾನು ಅಜ್ವೈನ್ ತೊಗೊಂಡಿದ್ದೀನಿ. ಸೊ ಅಜ್ವೈನ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಂತರ ಇಲ್ಲಿ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೇಬಲ್ ಸ್ಪೂನ್ ಇದ್ದರೆ ಸಾಕು. ನಂತರ ಇಲ್ಲಿ ನಾನು ಒಂದು ಕಪ್ಪಲ್ಲಿ ನಾವು ಗೋಧಿ ಹಿಟ್ಟು ತೊಗೊಂಡಿದ್ವಲ್ಲ ಅದೇ ಕಪ್ ಅಳತೆಯಲ್ಲಿ ನಾವು 1 ಕಪ್ ನೀರನ್ನು ತೊಗೊಂಡಿದ್ದೀವಿ. ಸೊ ನೀರನ್ನು ಇವಾಗ ಸ್ವಲ್ಪನೇ ಹಾಕಿ ಹಿಟ್ಟನ್ನು ನಾವು ಕಲಸ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಆನಿಯನ್ ಪರಾಠ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 1 ಕಪ್ ಹಿಟ್ಟು ತೊಗೊಂಡ್ರೆ ಇಲ್ಲಿ 2 ಕಪ್ ನೀರು ಬೇಕಾಗುತ್ತೆ ಕಲಸೋದಕ್ಕೆ. ಓಕೆ, ಸೊ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಅಳತೆನ ನೀಟಾಗಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇಲ್ಲಿ 1 ಟೇಬಲ್ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಂಡಿದ್ದೀನಿ. ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡೋಣ. ಇದು ದೋಸೆ ಸರಿ ಹದ ಇರಬೇಕು ಅಷ್ಟೇ ಸಾಕು. ಇದನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ನಂತರ ನೋಡಿ, ಇವಾಗ ನಾನು ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಓಕೆ, ಆನಿಯನ್ ಪರಾಠ ತುಂಬ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು. ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಇದನ್ನು ಮಾಡ್ಕೋಬೋದು. ಇಲ್ಲಿ ಒಂದು ಪ್ಯಾನಿಗೆ 1 ಟೇಬಲ್ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಸ್ಪ್ರೆಡ್ ಮಾಡಿದ ನಂತರ ಇವಾಗ ನಾನು ಪರಾತನ ಹಾಕ್ಕೋತಾ ಇದ್ದೀನಿ. ಸೊ ನೋಡಿ, 1-2 ಸೌಟು ನಾವು ಹಿಟ್ಟನ್ನು ಹಾಕಿ ಈಗ ಈ ಥರ ಸ್ವಲ್ಪ ಸೈಡಲ್ಲೆಲ್ಲ. ಓಕೆ, ಇದನ್ನು ಲಿಡ್ ಕ್ಲೋಸ್ ಮಾಡಿ ಇವಾಗ ನಾನು 2-3 ನಿಮಿಷದವರೆಗೂ ಬೇಯಿಸ್ಕೋತಾ ಇದ್ದೀನಿ. ಫುಲ್ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು, ಒಳಗೆಲ್ಲ ನೀಟಾಗಿ ಬೆಂದಿರಬೇಕು ಇದು. ಸೊ ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಆಗಿದೆ ಇದು ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಾನು ಅವಾಗವಾಗ ಪರಾಠ ರೆಸಿಪಿನ ಹಾಕ್ತಾನೆ ಇರ್ತೀನಿ. ಸೊ ನಿಮ್ಗೆ ಎಲ್ಲರಿಗೂ ನನ್ನ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ ನೋಡಿ, ಹೀಗೆ ಸೈಡಲ್ಲೆಲ್ಲ ಸ್ವಲ್ಪ ಫ್ರೆಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಸೊ ಅಲ್ಲಿ ದೋಸೆ ಥರ ಬಬಲ್ಸ್ ಬಂದಿರುತ್ತೆ, ಹೇಗೆ ಇದು ಉಬ್ಬುತ್ತೆ ಅಂತ ಹೇಳಬೇಡಿ. ಖಂಡಿತವಾಗ್ಲೂ ಇದೇ ಪ್ರೊಸೀಜರಲ್ಲಿ ನೀವು ಮನೆಯಲ್ಲಿ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೆ ಆನಿಯನ್ ಪರಾಠ ಬರುತ್ತೆ. ಓಕೆ ನೋಡಿ, ಈ ಥರ ನಾವು ಸೈಡಲ್ಲೆಲ್ಲ ಸ್ವಲ್ಪ ಹೀಗೆ ಫ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಬಬಲ್ಸ್ ಥರ ಹೇಗೆ ಉಬ್ಬುತ್ತಾ ಇದೆ ಅಂತ. ನೀವು ಚಪಾತಿ ಪುರಿ ಎಲ್ಲ ಮಾಡಿದಾಗ ಉಬ್ಬುತ್ತಲ್ಲ, ಸೊ ಹಾಗೆ ಬರ್ತಾ ಇದೆ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ಇದು ನೋಡಿ. ಸೈಡಲ್ಲೆಲ್ಲ ಈ ಥರ ಫ್ರೆಸ್ ಮಾಡಿ ನಾವು ಬೇಯಿಸ್ಕೋಬೇಕು. ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ ನೋಡಿ, ತುಂಬ ಈಸಿಯಾಗಿ ಆಗುವಂತಹ ಒಂದು ಆನಿಯನ್ ಪರಾಠ ರೆಸಿಪಿ. ನೀವು ಕೂಡ ಮನೆಯಲ್ಲಿ ಹೇಗೆ ಬಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ಆಮೇಲೆ ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆ ನೋಡಿ, ಸಾಫ್ಟಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾವು ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.